ವಾಯುಮಂಡಲದಲ್ಲಿ ಎಲ್ಲವೂ ಅವಶ್ಯಕವೂ ಅನಿವಾರ್ಯವೂ ಹೌದು. ಅದರಲ್ಲೂ ನೀರು ನಿಸರ್ಗ ನೀಡುವ ಸಂಪನ್ಮೂಲಗಳಲ್ಲಿ ಶ್ರೇಷ್ಠವಾದದ್ದು. ನೀರಿನ ಮಹತ್ವವನ್ನ ಪ್ರತಿಯೊಬ್ಬರೂ ಅರಿತಿದ್ದಾರೆ. ಈ ಜಗತ್ತಿನಲ್ಲಿ ಒಂದು ಹನಿ ನೀರಿಗಾಗಿ ಅದೆಷ್ಟೋ ಕಾಳಕಗಳು ನಡೆದು ಬಿಟ್ಟಿದೆ. ಇದರಿಂದಾಗಿ ರೈತನು, ಆತನ ಮನೆಯವರು, ಆ ಊರಿನವರು ಎಲ್ಲರೂ ಬರಡು ಬದುಕಿಗೆ ಸಾಕ್ಷಿಯಾಗ್ತಾರೆ. ಅಂತಹದರಲ್ಲಿ ನೀರಿಲ್ಲದ ಇಳಿಜಾರು ಬೋರುಗುಡ್ಡದಲ್ಲಿ ಕೃಷಿ ಮಾಡುವುದು ಒಂದು ದೊಡ್ಡ ಸವಾಲು. ಅಂತಹ ಸವಾಲಿಗೆ ಸವಾಲೊಡ್ಡಿ ಇಲ್ಲೊಬ್ಬ ಕೃಷಿಕ ಬರಡು ಭೂಮಿಯಲ್ಲಿ ಸುರಂಗ ತೋಡಿ ತನ್ನ ಭೂಮಿಗೆ ನೀರು ಹರಿಸಿದ ಭಗೀರಥ ಎಂಬ ಖ್ಯಾತಿಯನ್ನ ಗಳಿಸಿದ್ದಾರೆ. ಛಲವೊಂದಿದ್ದರೆ ಏನದು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಹಲಿಂಗ ನಾಯ್ಕ ಅವರೇ ಸಾಕ್ಷಿ. ಶಾಲಾ ಕಾಲೇಜಿಗೆ ಹೋಗದಿದ್ದರೂ ಕೃಷಿಯಲ್ಲೇ ತಮ್ಮ ಬದುಕು ಕಟ್ಟಿಕೊಂಡವರು. ತಾವು ಕೂಲಿ ಕೆಲಸ ಮಾಡುತ್ತಿದ್ದ ಮಹಾಬಲ ಭಟ್ ಅವರಿಂದ 2 ಎಕರೆ ಜಮೀನನ್ನ ದರ್ಖಾಸ್ತು ರೂಪದಲ್ಲಿ ಪಡೆದಿದ್ದರು. ನೀರಿಲ್ಲದ ಇಳಿಜಾರು ಪ್ರದೇಶದಲ್ಲಿ ಕೃಷಿ ಮಾಡುವುದು ಆ ಸಮಯದಲ್ಲಿ ಅವರಿಗೆ ದೊಡ್ಡ ಸವಾಲಾಯಿತು. ಏನಾದರೂ ಆಗಲಿ, ಬರಡು ಭೂಮಿಗೆ ನೀರು ಹಾಯಿಸಲೇಬೇಕೆಂದು ಏಕಾಂಗಿಯಾಗಿ ಸುರಂಗ ಕೊರೆಯುವ ಕಾಯಕಕ್ಕೆ ಮುಂದಾಗ್ತಾರೆ. ದಿನವಿಡೀ ಅಡಿಕೆ ತೆಂಗು ಮರವೇರಿ ದುಡಿಯುವ ಸಂಪಾದನೆಯ ಜೊತೆಗೆ ರಾತ್ರಿ ಇಡೀ ಸುರಂಗ ಕೊರೆಯುವಲ್ಲಿ ತಲ್ಲೀನರಾಗ್ತಾರೆ. ಮೀಟರ್ ನಿಂದ 75 ಮೀಟರ್ ದೂರದವರೆಗೂ ಸುರಂಗ ಕೊರೆಯುತ್ತಾರೆ. 5 ಸುರಂಗಗಳು ಯಾವುದೇ ಫಲ ನೀಡದೆ ಸೋತಾಗಲೂ ಧೃತಿಗಿಡದೆ 2 ಸುರಂಗಗಳನ್ನು ಕೊರೆದು ಯಶಸ್ವಿಯಾಗ್ತಾರೆ. ಆರೋಗ್ಯ ಸುರಂಗದ ಬೇಳೆ ಮಾಡ್ಪಣೆ ಎಲ್ಲ ಬೇಳೆ ಹೋಂತೆ ಮಣ್ಣು ಸುಂಬಿಯರ ಮಂತೆ ಬುಕ್ಕ ಬಜ್ಜೆ ಪುಣ ಸಾರಿಗೆ ಪುಣ ಮಂತೆ ಏನು ಪೆಜ್ಜಿತು ಸುಂಬಿಯರ ಆರನೊಟ್ಟಿಗೆ ಪೋಂತೆ ಬುಕ್ಕ ಆರೋಗ್ಯ ಪ್ರಶಿಸಿಕನ ಖುಷಿ ಆತನ ಎಂಗಳಿಗೆ ಎಂಗಳ ಕುಟುಂಬ ಸಂಸಾರ ಮಾಂತ ಖುಷಿ ಆತನಿ ಸುಮಾರು ಬಂಗಾಟು ಬಂಗವತ್ತ ಅಂಕಳ ಕಷ್ಟವತ್ತದ ಇದು ಅಂತ ಆಯ್ನೆ. ಮುಳ್ಪ ನೀರಿದ್ದಿ ನೀರು ಎಂಕ್ಳು ಇಲ್ಲಾರ್ದುಕೊಂಡದ್ದು ಪರವಲ್ಲ ಅನ್ನು ಅಂಚ ಒಂಜಿ 3 ವರ್ಷ ನೀರು ಪರಿಹಾರ ಒಂಜಿ 1/2 ಕಿಲೋಮೀಟರ್ ದೂರ ಬುಕ್ಕ ಕೆಲವು 1 ಕಿಲೋಮೀಟರ್ ದೂರ ಕೊಣತ್ತು ಪಾರನ್ನ ಉಂಡು ಬುಕ್ಕ ಮುಳ್ಪ ಒಂಜಿ ಸೊರಂಗ ಐತೆ ಒಂಜೇ ವರ್ಷ ಒಟ್ಟು ಪೈಲಾಂಡು ರಡ್ನ ಒಂಜಿ ಗುಹೆಲ್ ಐತೆ ಗುಹೆಲ್ಟ್ಲ ತಿಕ್ಕ ನೀರು ಗುಹೆಲ್ಟ್ ಪರಪ ಒಂಜಿ 40 ಮೀಟ್ರ್ ಸೊರಂಗೊಂಡೆ ಅವಳೋ ಪೈಲಾಂಡು ಅಯ್ನ ಮಾಂತ ಬುಡ್ದು ಪರಪ ಮಿತ್ತು ಬೋತು ಒಂಜಿ ದೆತ್ತೆ ಒಂಜಿ ಗುಹೆಲತ್ತೆ ಅವು ಒಂಜಿ 80 ಮೀಟ್ರ್ ಪೋನಾಗ ಮುಖ ಎಣ್ಣ ಗುಹೆಲ್ ಬಡ್ಚಿ ಸೊರಂಗ ಆಡ್ಕೊಂಡು ಸೊರಂಗ ಆಡಿ ಸೊರಂಗ ಆಡ್ತಾನ ಎದುರು ಬಂಡೆಗಳು ಇಕ್ಕಂಡು ಒಂಜಿ 25 ಮೀಟ್ರ್ ಪೋನಾಗ ಮುಖ ಅವು ಬೋಡ್ಚಿನ ಪಂಡೆ ಅಯ್ನ ಇತ್ತು ರಡ್ ಸೊರಂಗ ಬಾಕ್ಲು ಕಲ್ಲು ಕಟ್ಟದು ರಡ್ ಅದಕ್ಕೆ ಪೈಪ್ ಪಾಡ್ತು ಹಿಂಗೆ ಉಂಡಿದ ಲೆಕ್ಕ ನೀರು ಅದಕ್ಕೆ ಸ್ಟೋ ಪೆರಮಲ್ತೆ ಐದು ಬುಕ್ಕ ವಾಪಸ್ ದಾನೆ ಅಲ್ತೆ ಮಿತ್ತು ಪೋತು ಬುಕ್ಕ ಒಂಜಿ ಸೊರಂಗ ಐತೆ ಅವ್ದೆ ತಾನೆ ಒಂಜಿ 25 ಮೀಟ್ರ್ ಪೋಣಾಗ ಅಲ್ಪ ಹೆಂಗೆ ಮಾಡಿಡ್ದು ಒಂಜಿ ರಡ್ಡು ಬಿಂದು ನೀರು ಬರುಂಡು ನೀರು ಹರಿಸಲು ವಿದ್ಯುತ್ ಇಲ್ಲದೆ ಗಾಳಿಯ ಒತ್ತಡದ ಮೂಲಕ ಸ್ಪಿಂಕ್ಲರ್ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಯನ್ನ ಮಾಡಿ ತನ್ನ ಭೂಮಿಯನ್ನ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿದ್ದಾರೆ. 2 ಎಕರೆ ಭೂಮಿಯಲ್ಲಿ ತೆಂಗು, ಕಂಗು, ಬಾಳೆಗಿಡ,
ಕರಿಮೆಣಸು, ದನ ಸಾಕಣೆ, ಮಳೆ ಕೊಯ್ಲು ಹೀಗೆ ಹಲವಾರು ಕೃಷಿ ಕಾಯಕಗಳ ಮೂಲಕ ಪ್ರಗತಿಪರ ಕೃಷಿಕನೆಂದು ಕರಾವಳಿಗರಿಗೆ ಪರಿಚಿತರಾಗಿದ್ದಾರೆ. ಇವರ ಸಾಧನೆಯನ್ನ ಕಂಡು 2022 ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದರಿಂದ ಸಂಘ ಸಂಸ್ಥೆಗಳ ಸನ್ಮಾನದ ಮಹಾಪೂರವೇ ಹರಿತು ಬರ್ತಾ ಇದೆ. ಅಮೈ ಅನ್ನತಕ್ಕಂತಹ ಕೇಪು ಗ್ರಾಮದ ಪುಟ್ಟ ಒಂದು ಹಳ್ಳಿಯಲ್ಲಿ ಮಹಾಲಿಂಗ ನಾಯಕರು ಬಹುದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನೀರೇ ಸಿಗೋದು ದುಸ್ತರ ಅನ್ನುವಂತಹ ಬೆಟ್ಟದ ತುದಿಯಲ್ಲಿ ಸುರಂಗದ ಮೂಲಕ ನೀರನ್ನು ಹನಿ ಹನಿ ನೀರನ್ನು ಸಂಗ್ರಹಿಸಿ ಈ ಬೆಟ್ಟವನ್ನು ಕೂಡ ಕೃಷಿಯೋಗ್ಯ ಭೂಮಿಯನ್ನಾಗಿ ಮಾಡಿ ಇವತ್ತು ಅಡಿಕೆ, ತಾಳೆ, ತೆಂಗು, ಬಾಳೆ, ಈ ಕೋಕೋ ಇವೆಲ್ಲವೂ ಕೂಡ ಇಲ್ಲಿ ಹಚ್ಚ ಹಸುರಾಗಿ ನಳನಳಿಸ್ತಾ ಇದ್ದಾವೆ. ಅವರ ಛಲ, ಅವರ ಸಾಧನೆ ಸಮಸ್ಯೆಯನ್ನು ಸವಾಲನ್ನಾಗಿ ಸ್ವೀಕರಿಸಿ ಸಾಧನೆಯಲ್ಲಿ ಯಶಸ್ಸನ್ನು ಪಡೆದದ್ದು ಇದು ಸಮಾಜಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ಸಮಸ್ಯೆಗಳು ಬಂದಾಗ ಬದುಕನ್ನೇ ಕೊನೆಗೊಳಿಸುವಂತಹ ಅನೇಕ ಮಂದಿಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಶ್ರೀಯುತರು, ಒಂದು ಸ್ಫೂರ್ತಿಯಾಗಿದ್ದಾರೆ. ಸಮಸ್ಯೆಗಳನ್ನು ಸವಾಲನ್ನಾಗಿ ಸ್ವೀಕರಿಸಿಕೊಂಡು ಬದುಕನ್ನು, ಸಾಧನೆಯನ್ನು ಮುಂದುವರಿಸಿದೆವು ಅಂತಂದರೆ ಯಶಸ್ಸು ಸಿಗತ್ತೆ. ಶ್ರೀಯುತರ ಇಂತಹ ಯಶಸ್ಸಿಗೆ, ಅವರ ಸಾಧನೆಗೆ ನಾವು ಏನು ಬೆಲೆ ಕೊಟ್ಟರೂ ಕೂಡ ಕಡಿಮೆ. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಕಡಿದಾದ ಗುಡ್ಡದಲ್ಲಿ ಯಾರು ಊಹಿಸಲಾರದ ಕೆಲಸವನ್ನ ಮಾಡ್ತಾ ಬಂದಿರುವ ಇವರ ಸಾಧನೆಯ ಯಶೋಗಾಥೆಯು ಇನ್ನು ಹಲವರಿಗೆ ಮಾದರಿಯಾಗ್ಲಿ. ಕ್ಯಾಮರಾ ಪರ್ಸನ್ ತೇಜಸ್ವಿನಿ ಜೊತೆ ಹರ್ಷಿತಾ ಆಳ್ವಾಸ್, ನ್ಯೂಸ್ ಟೈಮ್, ಅಮೈ ವಿಟ್ಲಾ.